ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 85ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾಪ ಹಾಮನಾಯಕರ ಅಂಕಣ ಬರಹಗಳ ಸಂಗ್ರಹದ ಪುಸ್ತಕ 13ನೆಯ ಭಾಗ. ಪಾಶ್ಚಾತ್ಯರ ಕೊಡುಗೆ. ಕೇರಿಯ ಕನ್ನಡ ವ್ಯಾಕರಣ ಕನ್ನಡದಲ್ಲಿ ಅಚ್ಚಾದ ಮೊದಲ ಪುಸ್ತಕ 1817ರಲ್ಲಿ. 1847ರಲ್ಲಿ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅನುವಾದ ಕನ್ನಡದಲ್ಲಿ ಪ್ರಕಟವಾಯಿತು. ಜಾರ್ಜ್ ವೀಗಲ್ ಹೆಚ್ ಮೋಗ್ಲಿಂಗನೊಡನೆ ಈ ಅನುವಾದ ಮಾಡಿದನು. ರೈಸ್ ಇದನ್ನು ಪರಿಷ್ಕರಿಸಿದನು. 1856ರಲ್ಲಿ ಜಗನ್ನಾಥ ಪರೀಕ್ಷೆ ಎಂಬ 39 ಪುಟಗಳ ಪ್ರಬಂಧ ಪುಸ್ತಕ ಪ್ರಕಟವಾಯಿತು. ಇದರ ಪ್ರತಿಯೊಂದಕ್ಕೆ 3 ಪೈ ಬೆಲೆ ಇದ್ದು 5000 ಪ್ರತಿಗಳು ಮಾರಾಟವಾದವು. 1854ರಲ್ಲಿ ಪುಟ್ಟಸ್ವಾಮಿ ಅಯ್ಯಂಗಾರ್ ಎಂಬುವರು ರಾಬಿನ್ಸನ್ ಕ್ರೂಸೋವನ್ನು ಕನ್ನಡದಲ್ಲಿ ಬರೆದರು. ಇದು 305 ಪುಟಗಳ ಗಾತ್ರದ ಗ್ರಂಥ. ಕಳೆದ ಶತಮಾನದಲ್ಲಿ ಜೈಮಿನಿ ಭಾರತ ವಿವಿಧ ಮುದ್ರಣಾಲಯಗಳಲ್ಲಿ 20 ಸಲ ಪುನರ್ಮುದ್ರಣಗೊಂಡಿದೆ. ಇದು 1808ರಲ್ಲಿ ಮೊದಲ ಬಾರಿಗೆ ಅಚ್ಚಾಗಿ ಅಚ್ಚಾದ ಕನ್ನಡ ಸಾಹಿತ್ಯ ಗ್ರಂಥಗಳಲ್ಲಿ ಮೊದಲನೆಯದಾಗಿದೆ. ಬಿಜಾಪುರದ ಕೆಬಿ ಬೆಂಡಗೇರಿ ಇದರ 9-13 ಪರಿಚ್ಛೇದಗಳನ್ನು ಇಂಗ್ಲಿಷಿಗೆ ಭಾಷಾಂತರಿಸಿದ್ದಾನೆ. ಮೋಗ್ಲಿಂಗ್ ಜೈಮಿನಿ ಭಾರತದ ಕೆಲವು ಭಾಗಗಳನ್ನು ಜರ್ಮನಿ ಭಾಷೆಗೆ ಅನುವಾದಿಸಿದ್ದು 324 ಪುಟಗಳ ಆ ಗ್ರಂಥ 1870ರಲ್ಲಿ ಲಿಪ್ಜಿಗ್ನಲ್ಲಿ ಪ್ರಕಟವಾಯಿತು. ಬೆಂಜಮಿನ್ ಶೂಲ್ಜ್ ಎಂಬವನು 1806ರಲ್ಲಿ ಬರೆದ ಧರ್ಮ ಗ್ರಂಥದಲ್ಲಿ ಶ್ರೀಕೃಷ್ಣನನ್ನು ಕುರಿತಾದ ಸ್ತೋತ್ರವನ್ನು ಕನ್ನಡದ ಪಂಕ್ತಿಗಳಲ್ಲಿ ಬರೆದದ್ದು. ಆ ಕೃತಿಯು ಬರ್ಲಿನ್ನಲ್ಲಿ ಪ್ರಕಟವಾಯಿತು. 1807ರಲ್ಲಿ ರಾಜೇಂದ್ರನಾಮೆಯವರು ಅಬರ್ಕ್ರಾಂಬಿ ಎಂಬವನಿಂದ ಇಂಗ್ಲಿಷಿಗೆ ಭಾಷಾಂತರವಾಯಿತು. ಆಮೇಲೆ ಅದು ಪರ್ಷಿಯನ್ನಿಗೂ ಪರಿವರ್ತನೆಗೊಂಡಿತು. ಪುರಂದರ ಕನಕ ಮತ್ತಿತರ ದಾಸರ ಹಾಡುಗಳನ್ನು ಮೋಗ್ಲಿಂಗನು ಜರ್ಮನ್ ಭಾಷೆಗೆ ಅನುವಾದಿಸಿದನು. 516 ಪುಟಗಳ ಗ್ರಂಥ 1860ರಲ್ಲಿ ಪ್ರಕಟವಾಯಿತು. 4 ವರ್ಷಗಳಲ್ಲಿ ಇದು ಲಿಪ್ಜಿಗ್ನಲ್ಲಿ ಮರುಮುದ್ರಣಗೊಂಡಿತು. ಆಶ್ಚರ್ಯ ಕುತೂಹಲಗಳನ್ನು ಉಂಟು ಮಾಡುವ ಇಂಥ ಅಂಶಗಳು ಒಂದೇ ಎರಡೇ. ಕನ್ನಡ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಗೊತ್ತಿಲ್ಲದ ಗಮನಕ್ಕೆ ಬಾರದ ಇಂತಹ ಸಂಗತಿಗಳು ಇನ್ನೆಷ್ಟು. ಮೇಲೆ ಉದಾಹರಿಸಿರುವ ವಿಷಯಗಳನ್ನೆಲ್ಲ ಇದೀಗ ಪ್ರಕಟವಾಗಿರುವ ಡಾಕ್ಟರ್ ಐ ಮಾ ಮುತ್ತಣ್ಣನವರ 19ನೆಯ ಶತಮಾನದಲ್ಲಿ ಪಾಶ್ಚಾತ್ಯ ವಿದ್ವಾಂಸರ ಕನ್ನಡ ಸೇವೆ ಎಂಬ ಗ್ರಂಥದಿಂದ ಆಯಲಾಗಿದೆ. 19ನೆಯ ಶತಮಾನ ಕನ್ನಡ ನಾಡಿನ ಮಾತ್ರವಲ್ಲ ಸಮಗ್ರ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಜೀವನದ ಮಹತ್ವದ ಕಾಲ. ಐತಿಹಾಸಿಕವಾಗಿ ಅದು ಸಂಪದ್ಭರಿತವಾದ ಕಾಲ. ಅಳತು ಹೊಸತರ ಸಂಧಿ ಕಾಲ. ವಿವಿಧ ರಂಗಗಳಲ್ಲಿ ನಾನು ಓದಯಕ್ಕೆ ಈ ಶತಮಾನ ನಾಂದಿಯಾಯಿತು. ಪಶ್ಚಿಮದ ಗಾಳಿ ಬಲವಾಗಿ ಬೀಸತೊಡಗಿ. ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಂತೂ ಹೊಸ ದಿಗಂತಗಳೇ ಕಾಣಿಸಿಕೊಂಡವು. ಕಂಡರಿಯದ ಸಾಹಿತ್ಯ ಪ್ರಕಾರಗಳು ಪರಿಚಯವಾದವು. ಮುದ್ರಣಾಲಯಗಳು ವರ್ತಮಾನ ಪತ್ರಿಕೆಗಳು ಪ್ರಕಟಣೆಗೆ ನೂತನ ಚಾಲನೆಯನ್ನು ಒದಗಿಸಿದವು. ಗದ್ಯ ಬರವಣಿಗೆ ಶಕ್ತಿಯುತವಾಗಿ ರೂಪುಗೊಂಡು ಅದೇ ಪ್ರಧಾನವೆನ್ನಿಸಿತು. 20ನೆಯ ಶತಮಾನದ ಎಲ್ಲ ಚಟುವಟಿಕೆಗಳು ಹೆಪ್ಪು ಹಾಕಿಸಿಕೊಂಡದ್ದು ನಿಸ್ಸಂದೇಹವಾಗಿ 19ನೆಯ ಶತಮಾನದಲ್ಲಿಯೇ. ಕ್ರಿಸ್ತಧರ್ಮ ಪ್ರಚಾರಕ್ಕಾಗಿ ಸರ್ಕಾರದ ಆಡಳಿತ ನಿರ್ವಹಣೆಗಾಗಿ ಇಲ್ಲಿಗೆ ಬಂದ ವಿದೇಶಿಯರು ಈ ಎಲ್ಲ ಬದಲಾವಣೆಗಳಿಗೂ ಮೂಲತಃ ಕಾರಣರಾದರು. ಧರ್ಮ ರಾಜಕೀಯಗಳು ಅವರನ್ನೆಲ್ಲರನ್ನು ಇಲ್ಲಿಗೆ ಕರೆತಂದಿದ್ದು ನಿಜ. ಆದರೆ ಬಹುಬೇಗನೆ ಅವರು ಈ ದೇಶದ ಸಂಸ್ಕೃತಿ ಪರಂಪರೆ ಸಾಹಿತ್ಯ ಸಂಪತ್ತು ಸಾಮಾಜಿಕ ವಿವಿಧತೆ ಇವುಗಳಿಗೆ ಮುಗ್ಧರಾದರು. ಈ ಕ್ಷೇತ್ರದಲ್ಲಿ ದುಡಿಯಲು ಸಿದ್ಧರಾದರು. ಈ ದುಡಿಮೆಯಲ್ಲಿಯೇ ಅವರು ತಮ್ಮ ಮೂಲ ಉದ್ದೇಶಗಳನ್ನು ಈಡೇರಿಸಲು ಬಯಸಿದರು. ಈ ದೇಶದ ಭಾಷೆಗಳ ಮೂಲಕವೇ ಅವರು ಇಲ್ಲಿನ ಜನರನ್ನು ಮುಟ್ಟಬೇಕಾಗಿತ್ತು. ಈ ಪರಿಸ್ಥಿತಿಯಿಂದ ಕನ್ನಡದಂತೆಯೇ ಇತರ ಭಾಷೆ ದೇಶಗಳು ಸಾಹಿತ್ಯ ಸಂಪತ್ತಿಲ್ಲದ ಆಡು ನುಡಿಗಳು ಕೂಡ ಈ ವಿದೇಶಿಯರ ಚಟುವಟಿಕೆಗಳಿಗೆ ಒಳಗಾದವು. ಈ ಭಾಷೆಗಳಲ್ಲಿ ಬೈಬಲ್ ಸಾಹಿತ್ಯ ನಿರ್ಮಾಣದೊಡನೆ ಅರ್ಥಕೋಶ ವ್ಯಾಕರಣ ಬಾಲಬೋಧಗಳ ಸಿದ್ಧತೆಯು ಪ್ರಾಚೀನ ಸಾಹಿತ್ಯದ ಸಂಶೋಧನೆಯ ಪ್ರಕಟಣೆಗಳು ಬರದಿಂದ ಸಾಗಿದವು. ಮರೆಯಾಗಿ ಹೋಗುತ್ತಿದ್ದ ಸಾಹಿತ್ಯ ಕೃತಿಗಳನ್ನು ಅವರು ಉಳಿಸಿಕೊಟ್ಟರು. ಅವುಗಳ ಬಗೆಗೆ ದೇಶೀಯ ಜನರಲ್ಲಿ ಪ್ರೀತಿ ಕುತೂಹಲಗಳು ಮೂಡುವಂತೆ ಮಾಡಿದರು. ಅವುಗಳನ್ನು ಅಧ್ಯಯನ ಮಾಡುವಲ್ಲಿ ಹೊಸ ದೃಷ್ಟಿಯನ್ನು ತೋರಿದರು. ಅವರ ಎಷ್ಟೋ ಕೆಲಸಗಳು ಇಂದಿಗೂ ಪಾಂಡಿತ್ಯದ ಮಾದರಿಯಾಗಿ ಉಳಿದಿರುವುದೇ ಅವರ ಕೊಡುಗೆಯ ಮಹತ್ವವಾಗಿದೆ. ದುರ್ದೈವದ ಮಾತೆಂದರೆ ಇಷ್ಟು ವ್ಯಾಪಕವಾದ ಇಷ್ಟು ದೊಡ್ಡವಾದ ಪ್ರಮಾಣದ ಇಷ್ಟು ಪ್ರಭಾವಕಾರಿಯಾದ ಕಾರ್ಯ ಚಟುವಟಿಕೆಗಳ ಸಮೀಕ್ಷೆ ವಿಶ್ಲೇಷಣೆ ಮೌಲ್ಯಮಾಪನ ನಡೆಯದೆ ಹೋಗಿರುವುದು. ಉಳಿದ ಭಾಷೆಗಳ ಮಾತು ಎಂತೋ ನಮಗೆ ತಿಳಿಯದು.
ಕನ್ನಡದಲ್ಲಂತೂ ಈ ಕೆಲಸ ನಡೆದಿಲ್ಲ. ಅಲ್ಲಿ ಇಲ್ಲಿ ವರ್ತಮಾನ ಪತ್ರಿಕೆಗಳಲ್ಲಿ ನಾಲ್ಕಾರು ಬಿಡಿಲೇಖನಗಳು, ಒಂದೆರಡು ಚಿಕ್ಕ ಪುಸ್ತಕಗಳು ಪ್ರಕಟವಾಗಿರುವುದುಂಟು ಅಷ್ಟೇ. ನಮ್ಮ ಸಾಹಿತ್ಯ ಚರಿತ್ರೆಗಳಲ್ಲಿ 19ನೇ ಶತಮಾನಕ್ಕೆ ಈ ದೃಷ್ಟಿಯಿಂದ ಸ್ಥಾನವಿಲ್ಲ. ಹಾಗಾಗಿ ದೊಡ್ಡ ಪ್ರಮಾಣದ ಸಂಶೋಧನೆ ವಿಮರ್ಶೆಗಳಿಗೆ ಈ ಕ್ಷೇತ್ರ ಇನ್ನೂ ತೆರೆದಿದೆ. ಡಾಕ್ಟರ್ ಮುತ್ತಣ್ಣನವರ ಪುಸ್ತಕ ಪಾಶ್ಚಾತ್ಯ ವಿದ್ವಾಂಸರ ಕನ್ನಡ ಸೇವೆ ಈ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಡೆಮ್ಮಿ ಆಕಾರದ 600 ಪುಟಗಳ ಈ ಗ್ರಂಥದಲ್ಲಿ ನಾನಾ ಮೂಲಗಳಿಂದ ಸಾಮಗ್ರಿಗಳನ್ನು ಸಂಗ್ರಹಿಸಿ ಪೇರಿಸಲಾಗಿದೆ. ಈಗ ಸುಲಭವಾಗಿ ದೊರೆಯದ ಗ್ರಂಥಗಳು, ಗಜೆಟಿಯರುಗಳು, ಸರಕಾರಿ ಪ್ರಕಟಣೆಗಳು, ಪತ್ರಿಕೆಗಳ ಹಳೆ ಸಂಚಿಕೆಗಳು, ಹೊರದೇಶದ ಗ್ರಂಥಾಲಯಗಳಲ್ಲಿ ಮಾತ್ರ ದೊರೆಯಬಹುದಾದ ದಾಖಲೆಗಳು, ಇವನ್ನೆಲ್ಲ ನೋಡಿ ಮುತ್ತಣ್ಣನವರು ವಿಷಯಗಳನ್ನು ಕಲೆ ಹಾಕಿದ್ದಾರೆ. 40ಕ್ಕೂ ಮಿಕ್ಕಿದ ಅಪರೂಪದ ಚಿತ್ರಗಳು ಈ ಗ್ರಂಥದ ದೊಡ್ಡ ಆಕರ್ಷಣೆ ಎನ್ನಬಹುದು. ಗ್ರಂಥಗಳನ್ನು 3 ಭಾಗವಾಗಿ ವಿಂಗಡಿಸಲಾಗಿದ್ದು 25 ಅಧ್ಯಾಯಗಳಿವೆ. 11 ಅಧ್ಯಾಯಗಳ ಮೊದಲ ಭಾಗದಲ್ಲಿ ಭಾರತೀಯ ಹಿನ್ನೆಲೆಯಲ್ಲಿ ಪಾಶ್ಚಾತ್ಯರ ಸೇವೆಯನ್ನು ವಿವೇಚಿಸಲಾಗಿದೆ. 5 ಅಧ್ಯಾಯಗಳ 2ನೇ ಭಾಗದಲ್ಲಿ ಕನ್ನಡ ಬೈಬಲ್ ಸಾಹಿತ್ಯ ಸಮೀಕ್ಷೆಯಲ್ಲಿದೆ. 100 ವರ್ಷಗಳ ಅವಧಿಯಲ್ಲಿ ಸುಮಾರು 2500ರಷ್ಟು ಸಂಪೂರ್ಣ ಬೈಬಲ್ಗಳು, ಬೈಬಲ್ ಪ್ರಸಂಗಗಳು, ಕೀರ್ತನೆಗಳು, ಸೂಕ್ತಿಗಳು ಪ್ರಕಟಗೊಂಡಿವೆ ಎಂದು ಹೇಳಬಹುದು. ಒಂದು ಸಂಖ್ಯೆಯ ದೃಷ್ಟಿಯಿಂದಲೂ ಇದು ಸಂಖ್ಯೆಯ ದೃಷ್ಟಿಯಿಂದಲೂ ಬಹುದೊಡ್ಡ ಕಾರ್ಯವಾಗಿದೆ. 9 ಅಧ್ಯಾಯಗಳ ಕೊನೆಯ ಭಾಗದಲ್ಲಿ ಪಾಶ್ಚಾತ್ಯ ವಿದ್ವಾಂಸರು ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ವಿವರಿಸಲಾಗಿದೆ. 1 ಅಧ್ಯಾಯದಲ್ಲಿ ಸ್ಥಳೀಯ ವಿದ್ವಾಂಸರ ಕೊಡುಗೆಯನ್ನು ಸಿಂಹಾವಲೋಕಿಸಲಾಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ಹಂಚಿ ಹೋಗಿರುವ ಸಾಮಗ್ರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಸೇರಿಸಲಾಗಿದೆ ಎನ್ನುವುದೇ ಈ ಗ್ರಂಥದ ಒಂದು ದೊಡ್ಡ ಗುಣ. ಬರವಣಿಗೆ ವೈಜ್ಞಾನಿಕವಾಗಿಲ್ಲದೆ ತುಂಬಾ ಶಿಥಿಲವಾಗಿದೆ. ಪುನರುಕ್ತಿ ಬಹಳ. ಗ್ರಂಥದ ನಿರ್ಮಾಣದಲ್ಲಿ ಕ್ರಮವಾದ ಯೋಜನೆ ಇಲ್ಲದೆ ಕ್ಯಾಟ್ಲಾಗ್ನಂತೆ ಇದೆ. ತಪ್ಪುಗಳು ಅನೇಕ. ವಿಷಯ ಸಂಗ್ರಹಣೆಯೊಂದೇ ಉತ್ತಮ ಗ್ರಂಥವಾಗಲಾರದು ಎನ್ನುವುದಕ್ಕೆ ಈ ಗ್ರಂಥ ರಚನೆ ಸಾಕ್ಷಿಯಾಗಬಹುದು. ಲೇಖಕರ ಹಾಗೂ ಕೃತಿಗಳ ಹೆಸರನ್ನು ರೋಮನ್ ಲಿಪಿಯಲ್ಲೇ ಉಳಿಸಿರುವುದರಿಂದ ಮುದ್ರಣವು ಅಂದವಾಗಿಲ್ಲ. ಐರೋಪ್ಯ ಸಾಹಿತಿಗಳ ಹೆಸರುಗಳನ್ನೆಲ್ಲ ಅಂತೆಯೇ ಸ್ಪಷ್ಟವಾಗಿಸಲು ಮತ್ತು ಮುಂದಿನ ಪೀಳಿಗೆಗೆ ಆ ಇಂಗ್ಲಿಷ್ ಹೆಸರುಗಳ ಬರವಣಿಗೆ ಕ್ರಮವನ್ನು ಕಾದಿಡುವ ಸಲುವಾಗಿ ಅವನ್ನೆಲ್ಲ ಇಂಗ್ಲಿಷ್ನಲ್ಲೇ ಕೊಡಲಾಗಿದೆಯಂತೆ. ವಿದೇಶಿಯರನ್ನೆಲ್ಲ ಘನವಿದ್ವಾಂಸರೆಂದು, ನಮ್ಮವರನ್ನೆಲ್ಲ ಕೃತಿಚೋರರೆಂದು ದೃಢವಾಗಿ ನಂಬಿರುವ ಮುತ್ತಣ್ಣನವರು ಕಾಪಿರೈಟ್ನ ಕಾನೂನಿನ ಬಗ್ಗೆ ಮಾತನಾಡಿದ್ದಾರೆ. ಆದರೆ ತಮ್ಮ ಇಷ್ಟು ದೊಡ್ಡ ಗ್ರಂಥದಲ್ಲಿ ಅವರು ಎಲ್ಲಿಯೂ ತಾವು ನೋಡಿರುವ ಆ ಮೂಲ ಆಕರವನ್ನು ಸೂಚಿಸಿಲ್ಲ. ತಮ್ಮ ನೆರವಿಗೆ ಬಂದ ಗ್ರಂಥರಣಗಳನ್ನು ಹೇಳಿಲ್ಲ. ಇದಕ್ಕಿಂತ ದೊಡ್ಡ ವಿರೋಧಾಭಾಸ ಬೇಕೇ? ಈ ಗ್ರಂಥದ ಉದ್ದಕ್ಕೂ ಕಂಡುಬರುವ ಒಂದು ಖಂಡನಾರ್ಹ ಪ್ರವೃತ್ತಿ ಎಂದರೆ ನಾವು ಕೀಳು ಎಂಬ ದಾಸ್ಯ ಮನೋಭಾವ. 100+ ಭಾಷೆಗಳಿರುವ ಈ ದೇಶದಲ್ಲಿ ವಿಶ್ವ ಭಾಷೆಯಾದ ಆಂಗ್ಲ ಭಾಷೆಯೇ ಶಾಲೆ ಮತ್ತು ಕಚೇರಿಯ ಭಾಷೆಯಾಗಿ ಮುಂದುವರಿದರೆ ನಾವು ಕಳೆದುಕೊಳ್ಳುವುದು ಏನು ಎಂದು ಮುತ್ತಣ್ಣನವರ ಪ್ರಶ್ನೆ. ಸ್ವಭಾಷೆಯಲ್ಲಿಯೇ ವಿದ್ಯೆಯನ್ನು ಪಡೆದರೆ ಆ ವಿದ್ಯೆಯು ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುತ್ತದೆಂಬ ವಾದವು ಶಾಸ್ತ್ರೀಯವಾಗಿಲ್ಲ ಎಂಬುದು ಅವರ ಶಾಸ್ತ್ರೀಯ ಸಂಶೋಧನೆ. ಈ ಮನೋಭಾವಕ್ಕೆ ಕಿರೀಟಪ್ರಾಯವಾದ ಆಣಿಮುತ್ತು ಇದು. ಆದರೂ ಬ್ರಿಟಿಷರ ಅದೇನೋ ಸಡಗರದಲ್ಲಿ 1947ರ ಕಾಲಕ್ಕೆ ಈ ದೇಶದಿಂದ ತಾವಾಗಿ ಅಗಲಿದರು. ಅಷ್ಟು ಅವಸರದಿಂದ ಅದೇಕೆ ಬಿಟ್ಟು ಹೋಗಬೇಕಾಯಿತೋ ತಿಳಿಯದು. ಗಾಂಧೀಜಿಯು ಅನಂತರ 6 ತಿಂಗಳಲ್ಲಿ ಮಹಮ್ಮದ್ ಅಲಿ ಜಿನ್ನಾನು ಅಲ್ಲಿಂದ ಇನ್ನೊಂದು 6 ತಿಂಗಳಲ್ಲಿ ಮೃತರಾದರು. ಆದರೆ ಬ್ರಿಟಿಷರು ಇನ್ನೊಂದು ಕೆಲಕಾಲ ಈ ಅವಿಭಾಜ್ಯ ಭಾರತದಲ್ಲಿ ಅಧಿಕಾರವನ್ನು ನಡೆಸಿ ಜನತೆಯ ಮನೋಗುಣವನ್ನು ಇನ್ನಷ್ಟು ಮೆರುಗಾಗಿಸಲು ಸಹಾಯಕರಾಗಬೇಕಾಗಿತ್ತು. ಇದು ಪಾಶ್ಚಾತ್ಯರ ಕೊಡುಗೆ. 1969 ಮಾರ್ಚ್ 24. ಮುಂದಿನ ಲೇಖನ ಋಷಿ ಕಾರ್ಯ. ಮೊನ್ನೆ 22ನೇ ತಾರೀಕು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಬಿಡುಗಡೆಗೊಂಡ ಕಿಟ್ಟೆಲ್ ಅವರ ಕನ್ನಡ ಇಂಗ್ಲಿಷ್ ಅರ್ಥಕೋಶ ಮರುಮುದ್ರಣ ಮೊದಲ ಸಂಪುಟ ಕನ್ನಡ ಭಾಷೆ ಸಾಹಿತ್ಯಗಳ ಅಭ್ಯಾಸಿಗಳಿಗೆ ಹೊಸ ವರುಷದ ಬೆಲೆ ಬಾಳುವ ಕೊಡುಗೆಯಾಗಿದೆ. 1894ರಲ್ಲಿ ಅಚ್ಚಾದ ಈ ಬೃಹತ್ ಅರ್ಥಕೋಶ ಕಳೆದ ಅನೇಕ ವರ್ಷಗಳಿಂದ ದುರ್ಲಭವಾಗಿದ್ದು ಅದರ ವಿರಳ ಪ್ರತಿಗಳು ಮಾರಾಟವಾಗುತ್ತಿದ್ದ ಬೆಲೆ ಬಲು ದುಬಾರಿಯಾಗಿತ್ತು. ಎಷ್ಟರ ಮಟ್ಟಿಗೆ ಎಂದರೆ ಸಾಮಾನ್ಯವಾಗಿ ವಿದೇಶಿ ವಿಶ್ವವಿದ್ಯಾನಿಲಯಗಳಿಗೆ ಮಾತ್ರ ನಿಲುಕುವಂತದ್ದಾಗಿತ್ತು. ಕಿಟ್ಟೆಲ್ ಕೋಶ ಈಗ ಮತ್ತೆ ಎಲ್ಲರ ಕೈ ಸೇರುವಂತಾಗಿದೆ. ಎಂತ ಸಂತೋಷ! ಸುಮಾರು 15 ವರ್ಷಗಳ ಅವಧಿಯಲ್ಲಿ ಸಿದ್ಧವಾದ ಈ ಅರ್ಥಕೋಶ ಕನ್ನಡದ ಮೊತ್ತ ಮೊದಲ ಶಾಸ್ತ್ರೀಯ ಹಾಗೂ ಖಚಿತವಾದ ಅರ್ಥಕೋಶವಾಗಿದೆ. ಕಿಟ್ಟೆಲ್ರಿಗಿಂತ ಮೊದಲು ರೀವ್ ಎಂಬವನು 1817ರಲ್ಲಿ ಕನ್ನಡ ಇಂಗ್ಲಿಷ್ ಕೋಶದ ದೊಡ್ಡ ಕೆಲಸಕ್ಕೆ ಕೈ ಹಾಕಿ 15 ವರ್ಷಗಳ ಕಾಲ ಅದನ್ನು ಶ್ರಮಿಸಿ 1832ರಲ್ಲಿ ಪ್ರಕಟಿಸಿದ್ದು ಉಂಟು. ಅದರ ಪ್ರಕಟಣೆಯ ಕಾಲ ಕನ್ನಡದ ಪಾಂಡಿತ್ಯವನ್ನು ಗಮನಿಸಿದರೆ ರೀವ್ನ ಕೋಶ ಅಸಾಮಾನ್ಯವಾದ ಕೆಲಸವೆಂದು ಕಿಟ್ಟೆಲ್ರೇ ಮೆಚ್ಚಿ ನುಡಿದು ಅದರಿಂದ ಬೇಕಾದಷ್ಟು ನೆರವು ಪಡೆದುಕೊಂಡರು. ಆದರೆ ರೀವ್ನ ಅರ್ಥಕೋಶ ಕಿಟ್ಟೆಲ್ ಕೋಶವನ್ನು ಸರಿಗಟ್ಟುವಂತದ್ದಾಗಿರಲಿಲ್ಲ. ಈ ಕೋಶ ಕಿಟ್ಟೆಲ್ ಅವರ ಅತಿದೊಡ್ಡ ವೈಜ್ಞಾನಿಕ ಸಾಧನೆ ಎಂದು ಹುಲ್ಷ್ ಪಂಡಿತ ಪ್ರಶಂಸಿಸಿದ. ನಮ್ಮ ಸಮಕಾಲೀನ ಮಹಾಪಂಡಿತರಾದ DL N ಹೇಳುತ್ತಾರೆ, ಕಿಟ್ಟೆಲ್ ಅವರ ಪರಿಪಕ್ವವಾದ ಕನ್ನಡ ಪಾಂಡಿತ್ಯದ ಪ್ರತೀಕವಾಗಿದೆ ಅವರ ಈ ನಿಘಂಟು.
ಇಂದಿಗೂ ಇದನ್ನು ಮೀರಿಸಲು ಕನ್ನಡಿಗರಿಗೆ ಸಾಧ್ಯವಿಲ್ಲ. ಇಷ್ಟು ಖಚಿತವೂ ಶಾಸ್ತ್ರೀಯವೂ ನಿಯಮಬದ್ಧವೂ ಆದ ನಿಘಂಟು ಭರತ ಖಂಡದ ಯಾವ ದೇಶ ಭಾಷೆಗೂ ಇಲ್ಲವೆಂದು ಬಲ್ಲವರು ಹೇಳುತ್ತಾರೆ. ಕನ್ನಡ ವಿದ್ವತ್ತಿನ ಪ್ರಪಂಚದಲ್ಲಿ ಮಾರ್ಗದರ್ಶಕನಾಗಿ ನಿಂತಿರುವ ಪುಣ್ಯವಂತರೆಂದು, ಹೊಸ ಕನ್ನಡದ ಪಿತಾಮಹರಲ್ಲಿ ಅಗ್ರಗಣ್ಯರೆಂದು ಕೀರ್ತಿತರಾದ ರೆವರೆಂಡ್ ಫರ್ಡಿನೆಂಡ್ ಹಿಟ್ಟೆಲ್ ಅವರು ಜರ್ಮನಿಯ ರೋಸ್ಟರ್ ಹಾಫೆಯಲ್ಲಿ 1832ರಲ್ಲಿ ಹುಟ್ಟಿದರು. ಪ್ರಾಟೆಸ್ಟೆಂಟ್ ಪಂಗಡದ ಧರ್ಮಗುರುವಿನಿಂದ ಮಗನಾದ ಕಿಟ್ಟೆಲ್ ಅವರ ಆರಂಭದ ವಿದ್ಯಾಭ್ಯಾಸ ಜರ್ಮನಿಯ ಔರಿಚ್ ನಗರದಲ್ಲಿಯೂ, ಉನ್ನತ ಶಿಕ್ಷಣ ಸ್ವಿಟ್ಜರ್ಲೆಂಡ್ನ ಬಾಸೆಲ್ ನಗರದಲ್ಲಿಯೂ ನಡೆಯಿತು. 1853ರಲ್ಲಿ ಅವರು ಭಾರತದ ನೆಲದ ಮೇಲೆ ಇಳಿದಾಗ 21 ವರ್ಷದ ತರುಣರಾಗಿದ್ದರು. ಕನ್ನಡ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯಿಂದ ಕಿಟ್ಟೆಲ್ ಅಮರರಾಗಿದ್ದರು. ಅವರು ಸೃಷ್ಟಿಸಿದ ಧಾರ್ಮಿಕ ಸಾಹಿತ್ಯವನ್ನು ಕುರಿತು ಒಂದೆರಡು ಮಾತು ಹೇಳಿದರೆ ತಪ್ಪಾಗುವುದಿಲ್ಲ. ಹೊಸ ಒಡಂಬಡಿಕೆ ಕೆಲವು ಭಾಗಗಳನ್ನು ಕನ್ನಡದಲ್ಲಿ ಬರೆಯಲು ತೊಡಗಿದ್ದೆ ಕಿಟ್ಟೆಲ್ ಕನ್ನಡ ಓನಾಮವಾಯಿತು. ಅಲ್ಲಿಂದ ಮುಂದೆ ಬೈಬಲ್ಗೆ ಸಂಬಂಧಿಸಿದಂತೆ, ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದಂತೆ ಅವರು ಅನೇಕ ಲೇಖನಗಳನ್ನು ಪುಸ್ತಕಗಳನ್ನು ಪ್ರಕಟಿಸಿದರು. ಪರಮಾತ್ಮ ಜ್ಞಾನ ಎಂಬುದು ಅವರ ಈ ಬಗ್ಗೆ ಒಂದು ಪುಸ್ತಕದ ಹೆಸರು. ಲಿಂಗ ಪೂಜೆಯ ಪದ್ಧತಿಯನ್ನು ಕುರಿತು ಅವರು ಜನ್ಮನ್ ಭಾಷೆಯಲ್ಲಿ ಒಂದು ಪುಸ್ತಕವನ್ನು ಬರೆದರು 1876ರಲ್ಲಿ. ಆ ವೇಳೆಗೆ ಅನೇಕ ವಿದ್ವಾಂಸರು ಸೂಚಿಸಿದಂತೆ ಲಿಂಗ ಪೂಜೆ ದ್ರಾವಿಡ ಮೂಲವಾದದ್ದು ಎಂದು ಸಿದ್ಧಾಂತವನ್ನು ಕಿಟ್ಟೆಲ್ ವಿರೋಧಿಸಿದರು. ದಕ್ಷಿಣದಲ್ಲಿ ಬ್ರಾಹ್ಮಣತ್ವದ ಪ್ರಚಾರವಾಗುವವರೆಗೂ ಲಿಂಗ ಪೂಜೆ ದ್ರಾವಿಡ ಧರ್ಮದ ಭಾಗ ಆಗಿರಲಿಲ್ಲವೆಂದು ಅವರು ಪ್ರತಿಪಾದಿಸಿದರು. ಜೊತೆಗೆ ಈ ಪದ್ಧತಿ ಭಾರತಕ್ಕೆ ಗ್ರೀಸ್ ದೇಶದಿಂದ ಆಮದಾದದ್ದೆಂದು ಅವರು ಸೂಚಿಸಿದರು. ಈ ಪುಸ್ತಕವನ್ನು ಕಿಟ್ಟೆಲ್ ಕನ್ನಡದಲ್ಲಿ ಪ್ರಕಟಿಸಿದ್ದರೆಂದು ಹೇಳಲಾಗಿದೆ. ಯಜ್ಞ ತಂತ್ರ ಸುಧಾ ವಿಧಿ ಎನ್ನುವುದು ಅವರ ಇನ್ನೊಂದು ಪುಸ್ತಕ. ವೈದಿಕ ಯಜ್ಞಗಳಿಗೆ ಸಂಬಂಧಿಸಿದ ಅನೇಕ ವಿವರಗಳು ಆ ಪುಸ್ತಕದ ವಸ್ತು. ಕಿಟ್ಟೆಲ್ ಅವರು ಷಟ್ಪದಿಯಲ್ಲೂ ಕಾವ್ಯ ರಚಿಸಿದರು. ಯೇಸುವನ್ನು ಕುರಿತು ಬೈಬಲ್ನಲ್ಲಿ ಕಥೆಗಳನ್ನು ಕುರಿತು ಅವರು ಪದ್ಯಗಳನ್ನು ಹೆಣೆದಿದ್ದಾರೆ. ವಿರೋಧಿಗಳು ಯೇಸುವನ್ನು ಶಿಲಬಿಗೇರಿಸಲು ಕರೆದೊಯ್ಯುವ ಪ್ರಸಂಗವನ್ನು ಕಿಟ್ಟೆಲ್ ವರ್ಣಿಸಿರುವ ರೀತಿ ಇದು. ಒಯ್ದ ರಾತನ ದಂಡಿ ನಾಳ್ಗಳು, ಹೊಯ್ದ ರಾತನ ಬಾರು ಹಗ್ಗದಿ, ಗೇಯ್ದ ರಾತಗೆ ಹಾಸ್ಯರಾಜನ ಸೋಗು ತೊಡಿಸುತ್ತಲಿ, ಹೊಯ್ದ ರಾತನ ತಲೆಯ ಮುಳ್ಳಿಂ ಬೈತ ರಾತಗೆ ರಾಜ ಎನ್ನುತ್ತಲೆ ಕೈದುವೆನು ತಲೆ ಕೊಟ್ಟ ಬೆತ್ತದಿ ಹೊಡೆದ ರಾತನಿಗಿ. ಕಿಟ್ಟೆಲ್ ಕೋಶ ಪ್ರಕಟವಾದ ಮರು ವರ್ಷವೇ ಅದನ್ನು ಇಂಡಿಯನ್ ಆಂಟಿಕ್ವರಿ ಎಲ್ಲಿ ವಿಮರ್ಶಿಸುತ್ತಾ ಫ್ಲೀಟರು ಬಾಯಿ ತುಂಬ ಹೊಗಳಿ, ಇದೇ ರೀತಿಯಲ್ಲಿ ನಮಗೆ ಒಂದು ವ್ಯಾಕರಣವೂ ಬೇಕು, ಅದನ್ನು ಕೊಡಲು ಕಿಟ್ಟೆಲ್ ಸಮರ್ಥರು, ಅವರು ಹಾಗೆ ಮಾಡುತ್ತಾರೆ ಎಂದು ನಮಗೆ ನಂಬಿಕೆ ಇದೆ ಎಂದು ಹಾರೈಸಿದ್ದರು. ಈ ಹಾರೈಕೆಯನ್ನು ಈಡೇರಿಸಿದ್ದೇ ಕಿಟ್ಟೆಲ್ ಅವರ ಕೊನೆಯ ಕೃತಿಯಾಯಿತು. ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ಕನ್ನಡ ಭಾಷೆಯ ಮೂರು ಘಟ್ಟಗಳನ್ನು ಈ ವ್ಯಾಕರಣ ವರ್ಣಿಸಿದೆ. ಪುಲ್ಷ್ ಅವರ ಮಾತಿನಲ್ಲಿ ಹೇಳುವುದಾದರೆ, ತುಂಬು ವಿದ್ವಾಂಸನ ಆಚಾರ್ಯ ಹಸ್ತವನ್ನು ಗ್ರಂಥದುದ್ದಕ್ಕೂ ಕಾಣಬಹುದು. 1903ರಲ್ಲಿ ಕಿಟ್ಟೆಲ್ ಅವರು ಸಾಯುವ ದಿನವೇ ಬರೆದ ಒಂದು ಕಾಗದದಲ್ಲಿ ತಮ್ಮ ಕನ್ನಡ ವ್ಯಾಕರಣ ಅಚ್ಚಾದ ಪ್ರತಿಯನ್ನು ಕೈಮುಟ್ಟಿ ಕಣ್ಣಿನಿಂದ ನೋಡುವ ಅವಕಾಶ ತಮಗೆ ಲಭ್ಯವಾಯಿತೆಂದು ಸಂತೃಪ್ತಿಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಿಟ್ಟೆಲ್ ಅವರ ಕನ್ನಡ ಪಾಂಡಿತ್ಯ ಅಗಾಧವಾದದ್ದು. ವ್ಯಾಕರಣ, ಭಾಷಾ ವಿಜ್ಞಾನ, ಸಾಹಿತ್ಯ ಚರಿತ್ರೆ, ಛಂದಸ್ತುಗಳಲ್ಲಿ ಅವರಿಗೆ ನಿಷ್ಕೃಷ್ಟವಾದ ಜ್ಞಾನವಿತ್ತು. 14 ಪುಸ್ತಕ ಪ್ರತಿಗಳ ಪರಿಶೀಲನೆಯಿಂದ ಅವರು ಸಂಪಾದಿಸಿದ ನಾಗವರ್ಮನ ಛಂದೋ ಗ್ರಂಥವನ್ನು, 9 ಹಸ್ತಪ್ರತಿಗಳು ಬಳಸಿಕೊಂಡು ಸಿದ್ಧಪಡಿಸಿದ ಕೇಶಿರಾಜನ ವ್ಯಾಕರಣ ಗ್ರಂಥವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖಿಸಬೇಕು. ಇಂಡಿಯನ್ ಆಂಟಿಕ್ವರಿ ಪತ್ರಿಕೆಯಲ್ಲಿ ಅವರು ಪ್ರಕಟಿಸಿದ ಲೇಖನಗಳು, ಸಂಪಾದಿಸಿದ ಕಾವ್ಯ ಸಂಗ್ರಹಗಳು, ಸಿದ್ಧಗೊಳಿಸಿದ ಪಠ್ಯಪುಸ್ತಕಗಳು, ಅನುವಾದಿಸಿದ ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಅಂತ ಪುಸ್ತಕಗಳು ಅವರ ಗಾಢ ವಿದ್ವತ್ತಿಗೂ ವಿವಿಧ ಆಸಕ್ತಿಗೂ ಸಾಕ್ಷಿಯಾಗಿವೆ. ಅವರು ಬಹು ಬದುಕಿನ ಕಾರ್ಯಗಳನ್ನು ಒಂದೇ ಬದುಕಿನಲ್ಲಿ ಸಾಧಿಸಿ ತೋರಿಸಿರುವ ವಿರಳ ಸಾಲಿನಲ್ಲಿ ಕಿಟ್ಟೆಲ್ ಸ್ಥಾನ ಪಡೆದಿದ್ದಾರೆ. ಅವರ ದುಡಿಮೆ ಕನ್ನಡಿಗರನ್ನು ತೀರದ ಋಣಕ್ಕೆ ಹಾಕಿದೆ. ಮುಂದೆ ಕನ್ನಡ ವಿದ್ವತ್ತು ಎಷ್ಟು ಬೆಳೆದರು, ಕಿಟ್ಟೆಲ್ ಅವರು ಹಳೆಯವರಾಗಿ ಹೋಗುವುದಿಲ್ಲ. ಯಾರೇ ಆಗಲಿ, ಅನ್ಯ ಭಾಷೆಯೊಂದರಲ್ಲಿ ಗಳಿಸುವ ವಿದ್ವತ್ತಿನ ಜಲ ಚಿಹ್ನೆಯಾಗಿ ಕಿಟ್ಟೆಲ್ ಶಾಶ್ವತರಾಗಿದ್ದಾರೆ. ಅವರು ತೀರಿಕೊಂಡ ಮರುವರ್ಷ ಜರ್ನಲ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿಯಲ್ಲಿ ಕನ್ನಡ ಮಾತುಗಳನ್ನು ಒಳಗೊಂಡಿದೆ ಎಂದು ಹೇಳಲಾದ ಗ್ರೀಕ್ ನಾಟಕವೊಂದರ ವಿಷಯವಾಗಿ ಬರೆಯುತ್ತಾ ಹುಲ್ಶೀಗೆಂದಿದ್ದಾರೆ. ವಿದೇಶಿ ಭಾಷೆಯ ಅನೇಕ ಪದಗಳು ವಾಕ್ಯಗಳು ಇದರಲ್ಲಿವೆ, ಅವೇನೆಂದು ನನಗೆ ಗೊತ್ತಿಲ್ಲ. ಇಂಗ್ಲೆಂಡ್ ಮತ್ತು ಇಂಡಿಯಾದಲ್ಲಿರುವ ಕನ್ನಡ ವಿದ್ವಾಂಸರ ಗಮನಕ್ಕೆ ಅವರನ್ನು ತರುತ್ತೇನೆ. ನಾನು ಸಂತೋಷದಿಂದ ಮೊರೆ ಹೋಗಬಹುದಾಗಿದ್ದ ಘನ ವಿದ್ವದಧಿಕಾರಿ ನಮ್ಮೊಂದಿಗಿಲ್ಲ. ಡಿಎಲ್ಎನ್ ಅವರು ಕಿಟ್ಟೆಲ್ ಅನ್ನು ಕನ್ನಡದ ಋಷಿಗಳಲ್ಲಿ ಒಬ್ಬರು ಎಂದು ಕರೆದಿದ್ದಾರೆ. ನಿಜ, ಕಿಟ್ಟೆಲ್ ಕೋಶವಾದರೂ ನಿಸ್ಸಂದೇಹವಾಗಿ ಋಷಿ ಕಾರ್ಯವೇ. March 31, 1969. ಮುಂದಿನ ಲೇಖನ, ಅಂಕಣ ಲೇಖನ, ಒಂದೂರು ತಿಮ್ಮಕ್ಕ.
ಈ ವರ್ಷ ಮೈಸೂರು ವಿಶ್ವವಿದ್ಯಾನಿಲಯದ ಆಯವ್ಯ ಪಟ್ಟಿಯಲ್ಲಿ ಜಾನಪದ ಸಂಶೋಧನೆ ಜಾನಪದ ವಸ್ತು ಸಂಗ್ರಹಗಳಿಗಾಗಿ 25,000 ರೂಪಾಯಿಗಳನ್ನು ಮೀಸಲಾಗಿರಿಸುವುದು ಅಭಿನಂದನೀಯ ಸಂಗತಿ. ಸರ್ಕಾರ ಕೂಳಿದ ವಿಶ್ವವಿದ್ಯಾನಿಲಯಗಳಿಗೂ ಒಳ್ಳೆಯ ಮೇಲ್ಪಂಕ್ತಿಯಾಗಿದೆ. ಜನತೆಯ ಸಂಸ್ಕೃತಿ ಸಂಪ್ರದಾಯಗಳಿಗೆ ಜಾನಪದವು ಖಂಡಿತವಾಗಿ ತೋರುಬೆರಳಾಗಿದೆ. ಸಾಮಾಜಿಕ ಜೀವನದ ವಿವಿಧ ಸ್ತರಗಳ ಅಧ್ಯಯನವು ಜಾನಪದವನ್ನು ಅರಿಯದೆ ಪೂರ್ಣಗೊಳ್ಳುವುದಿಲ್ಲ. ಆದುದರಿಂದಲೇ ಮಾನವ ಶಾಸ್ತ್ರಜ್ಞರು ಜಾನಪದದತ್ತ ಶಾಸ್ತ್ರೀಯ ದೃಷ್ಟಿ ಬೀರಿದವರಲ್ಲಿ ಮೊದಲಿಗರಾದವರು. ಪ್ರತ್ಯೇಕ ಶಾಸ್ತ್ರ ವಿಷಯವಾಗಿರುವ ಜಾನಪದವು ನಮ್ಮ ದೇಶದಲ್ಲಿ ಈಗಷ್ಟೇ ವಿದ್ವಾಂಸರ ಗಮನ ಸೆಳೆಯುತ್ತಿದೆ. ಜಾನಪದ ಅಧ್ಯಯನಕ್ಕೆ ವ್ಯಾಪಕವಾದ ಕ್ಷೇತ್ರ ಕಾರ್ಯವು, ವಿಪುಲವಾದ ವಸ್ತು ಸಾಹಿತ್ಯ ಸಂಗ್ರಹಣೆಯು, ವೈಜ್ಞಾನಿಕ ವಿಶ್ಲೇಷಣೆಯು ಈಗ ಅಗತ್ಯವಾಗಿ ಬೇಕಾಗಿದೆ. ಈ ಕೆಲಸಕ್ಕೆ ವಿಶ್ವವಿದ್ಯಾನಿಲಯಗಳೇ ಅತ್ಯಂತ ಅರ್ಹವಾದ ಕ್ಷೇತ್ರಗಳಾಗಿವೆ. ಮೈಸೂರು ವಿಶ್ವವಿದ್ಯಾನಿಲಯ ಜಾನಪದವನ್ನು ಅಧ್ಯಯನ ವಿಷಯವನ್ನಾಗಿ ಆಧರಿಸಿರುವುದು ಮಾತ್ರವಲ್ಲದೆ ಈ ಅಧ್ಯಯನಕ್ಕೆ ಶಕ್ತಿ ತುಂಬುವ ಕಾರ್ಯದಲ್ಲಿಯೂ ಪ್ರವೃತ್ತವಾಗಿದೆ. ಬೋಧನೆ, ಶೋಧನೆ, ಸಂಗ್ರಹಣೆಗಳಂತೆ ಪ್ರಕಟಣೆಗೂ ಅವಕಾಶ ನೀಡಿದೆ. ಜಾನಪದ ಚಟುವಟಿಕೆಗಳಿಗೆ ಕೇಂದ್ರವಾಗಿರುವ ಕನ್ನಡ ಅಧ್ಯಯನ ಸಂಸ್ಥೆ ತನ್ನ ಪ್ರಕಟಣೆಗಳಲ್ಲಿ ಜಾನಪದ ಮಾಲೆಯೊಂದನ್ನು ಪ್ರಾರಂಭಿಸಿದೆ. ಈ ಮಾಲೆಯು ಮೊದಲ ಗ್ರಂಥವಾಗಿ ತಿಮ್ಮಕ್ಕನ ಪದಗಳು ಇದೀಗ ಪ್ರಕಟವಾಗಿದೆ. ತಿಮ್ಮಕ್ಕನ ಪದಗಳು ಹೇಳಿರುವಂತೆ, ಹೆಸರೇ ಹೇಳುವಂತೆ, ತಿಮ್ಮಕ್ಕ ಹೇಳಿದ ಪದಗಳು. ಈ ಪದಗಳನ್ನು ಸಂಗ್ರಹಿಸಿ ಸಂಪಾದಿಸಿರುವವರು ಕುಮಟೆಯ ಡಾಕ್ಟರ್ ಎವಿ ಬಾಳಿಗ, ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿರುವ ಡಾಕ್ಟರ್ ಎಲ್ಆರ್ ಹೆಗಡೆ ಅವರು. ಈವರೆಗೆ ಪ್ರಕಟವಾಗಿರುವ ನಮ್ಮ ಜಾನಪದ ಸಾಹಿತ್ಯ ಸಂಗ್ರಹಗಳಲ್ಲಿ ಇದೊಂದು ವಿಶಿಷ್ಟವಾದ ಮಹತ್ವಪೂರ್ಣವಾದ ಹೆಜ್ಜೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಒಕ್ಕಲಿಗರ ಹೆಣ್ಣು ತಿಮ್ಮಕ್ಕ. ಅವಳಿಗೀಗ 55 ವರ್ಷ ವಯಸ್ಸು. ಹೊನ್ನಾವರ ತಾಲೂಕಿನ ಒಂದೂರು ಅವಳ ಹುಟ್ಟಿ ಬೆಳೆದ ಊರು. ಅವಳು ಮದುವೆಯಾಗಿ ಹೋದದ್ದು ದುಗ್ಗುರಿ, ಆದರೆ ಈಗ ಅವಳು ಮಗ ಸುಸೇಂದ್ರಿಗೆ ವಾಸವಾಗಿರುವುದು ಒಂದೂರಿನಲ್ಲಿಯೇ. ತಿಮ್ಮಕ್ಕ ಅಕ್ಷರಸ್ಥೆಯಲ್ಲ. ಅವಳು ಚಿಕ್ಕಂದಿನಲ್ಲಿ ಬೇಕಾದಷ್ಟು ಹಾಡು ಕಥೆಗಳನ್ನು, ಗಾದೆ ಒಗಟುಗಳನ್ನು ಕಲಿತಳು. ಪರಂಪರೆ ಉಳಿಸಿಕೊಟ್ಟ ಆರ್ತಿ ಅದು. ವಿರಳವಾಗಿ ಆದರೂ ಅಲ್ಲಲ್ಲಿ ಉಳಿದಿರುವ ಜನಪದ ಸಾಹಿತ್ಯದ ಗಣಿಗಳಲ್ಲಿ ಒಬ್ಬಳು ತಿಮ್ಮಕ್ಕ. ತಮ್ಮ ಮಾವನ ಮನೆಯಲ್ಲಿ ಡಾಕ್ಟರ್ ಹೆಗ್ಡೆಯವರಿಗೆ ತಿಮ್ಮಕ್ಕನ ಪರಿಚಯವಾಯಿತು. ಜಾನಪದ ಸಾಹಿತ್ಯ ಸಂಗ್ರಹದಲ್ಲಿ ವಿಪುಲ ಆಸಕ್ತರಾದ ಅವರು ಬೇಗನೆ ತಿಮ್ಮಕ್ಕನು ಕಾಪಾಡಿಕೊಂಡು ಬಂದಿದ್ದ ಸಂಪತ್ತನ್ನು ಗುರುತಿಸಿದರು. ಅಲ್ಲಗೆ ಬಳಪ ಹಿಡಿದುಕೊಂಡು ತಿಮ್ಮಕ್ಕನ ಪದಗಳನ್ನು ಬರೆದುಕೊಳ್ಳಲು ಮುಂದಾದರು. ಆದರೆ ಅದಷ್ಟು ಸುಲಭವಲ್ಲ. ಅಜ್ಜಿ ತಿಮ್ಮಕ್ಕನಿಗೆ ತನ್ನ ಪದಗಳನ್ನು ಹೇಳಬಾರದೆಂದೇನೂ ಹಠವಿಲ್ಲ. ಪದ ಹೇಳುವುದು ಉಸಿರಾಡುವಷ್ಟೇ ಸಹಜ ಅವಳಿಗೆ. ಆದರೆ ದೊಡ್ಡವರ ಸನ್ನಿಧಿಯಲ್ಲಿ ಉಸಿರಾಡುವುದು ಕಷ್ಟ ಎಷ್ಟೋ ಸಲ. ಪಟ್ಟಣದಿಂದ ಬಂದ ವಿದ್ವಾಂಸರ ವಿದ್ಯಾವಂತರ ಎದುರಿಗೆ ಹಳ್ಳಿ ಪದ ಹೇಳುವುದು, ಅವರು ಅದನ್ನು ಬರೆದುಕೊಳ್ಳುವುದು ಎರಡು ತಿಮ್ಮಕ್ಕನಿಗೆ ಕೃತಕವಾಗಿ ನಾಟಕೀಯವಾಗಿ ಕಂಡಿರಬೇಕು. ಒಂದು ತರ ನಾಚಿಕೆ ಅವಳನ್ನು ಬಾಧಿಸಿರಬೇಕು. ಆದರೆ ಹೆಗ್ಡೆಯವರು ಸೋಲಲಿಲ್ಲ. ಪ್ರೀತಿ, ವಿಶ್ವಾಸ, ಗೌರವಗಳ ಮೂಲಕ ನಿಧಾನವಾಗಿ ತಿಮ್ಮಕ್ಕನನ್ನು ಒಪ್ಪಿಸಿದರು. ಸರಿ, ಹಾಡುಗಾರಿಕೆ ಪ್ರಾರಂಭವಾಯಿತು. ಅದಕ್ಕೆ ಮುಕ್ತಾಯ ಇನ್ನೂ ಇಲ್ಲ. ಅವಳು ಹೇಳಿದ ಎಷ್ಟೋ ಪದಗಳಿಗೆ ತಾಳಮೇಳವಿಲ್ಲ. ಕೆಲವಕ್ಕೆ ಕೊನೆಯಿಲ್ಲ, ಇನ್ನು ಕೆಲವು ಪೂರ್ಣವಿಲ್ಲ. ಇಂಥ ಪದಗಳನ್ನು ಕೈಬಿಟ್ಟರೂ ಸ್ವಸಂಪೂರ್ಣ ಸುಂದರ ಪದಗಳಿಗೆ ಕೊರತೆ ಇಲ್ಲ. ಇಂಥ ಪದಗಳು 15ರ ಸಂಕಲನ ತಿಮ್ಮಕ್ಕನ ಪದಗಳು ಪುಸ್ತಕದ ಅಚ್ಚಿಗೆ ಹೋದಾಗ 15 ಪದಗಳಿರಲಿಲ್ಲ, ಮುಗಿದಾಗ 15 ಆಗಿವೆ. ಇದರಲ್ಲಿ ಸೇರದ ಇನ್ನೂ ಕೆಲವು ತಿಮ್ಮಕ್ಕನ ಪದಗಳು ಹೆಗಡೆಯವರ ಬಳಿ ಇವೆ. ಇದು ಭತ್ತದ ಚಿಲುಮೆಯ ಕತೆ. 250 ಪುಟಗಳ ಈ ಗ್ರಂಥದ ಮೊದಲಿನ 80 ಪುಟಗಳ ಪೀಠಿಕೆ, ಉಳಿದುದೆಲ್ಲ ಪಠ್ಯಕ್ಕಾಗಿ. ಪೀಠಿಕೆಯಲ್ಲಿ ಡಾಕ್ಟರ್ ಹೆಗಡೆಯವರು ಪ್ರತಿಯೊಂದು ಪದದ ಕಥೆಯನ್ನು ಕೊಟ್ಟಿದ್ದಾರೆ. ಆ ಕಥೆಯ ಇತರ ಪಾಠಗಳು, ಆಧಾರಗಳು ಮೊದಲಾದ ಹೆಚ್ಚಿನ ಮಾಹಿತಿಗಳನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಉತ್ತರ ಕನ್ನಡದ ಜನಪದ ಸಾಹಿತ್ಯ, ಹೆಂಗಸರ ಹಾಡುಗಳು, ಗಂಡಸರ ಹಾಡುಗಳು, ಸಾಮಾಜಿಕ ಸಂಪ್ರದಾಯ ಪರಿಸರಗಳು, ಈ ಜಿಲ್ಲೆಯ ಜನಪದ ಸಾಹಿತ್ಯ ಸಂಗ್ರಹಣೆಗೆ ಹಾಗೂ ಪ್ರಕಾಶನದಲ್ಲಿ ಇದುವರೆಗೆ ನಡೆದಿರುವ ಕೆಲಸಗಳು ಇವೆಲ್ಲವನ್ನೂ ಸಮೀಕ್ಷಿಸಿದ್ದಾರೆ. ಹಾಲಕ್ಕಿ ಒಕ್ಕಲಿಗರು ಅವರ ಭಾಷೆಯು ವಿಶಿಷ್ಟವಾಗಿರುವುದರಿಂದ ಆ ಕುರಿತು ಕೆಲವು ವಿವರಣೆಗಳನ್ನು ನೀಡಿದ್ದಾರೆ. ಸಾಕಷ್ಟು ವಿವರವಾಗಿ ಕೋಶವನ್ನು ಒದಗಿಸಿದ್ದಾರೆ. ತಿಮ್ಮಕ್ಕನ ಪದಗಳು ಸಂಗ್ರಹ ಅನೇಕ ಕಾರಣದಿಂದಾಗಿ ಹೊಸ ಬಗೆಯ ಪ್ರಕಟಣೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಿಂದ ಇಷ್ಟು ದೊಡ್ಡ ಸಂಗ್ರಹ ಇದುವರೆಗೆ ಪ್ರಕಟವಾಗಿಲ್ಲ. ಭಾಷೆ ನಡಾವಳಿಗಳ ದೃಷ್ಟಿಯಿಂದ ಇದು ಒಂದು ಪ್ರತ್ಯೇಕ ವರ್ಗವನ್ನೇ ಪ್ರತಿನಿಧಿಸುತ್ತದೆ. ಭಾಷಿಕವಾಗಿ ಅನೇಕ ಅಪರೂಪದ ಪ್ರಯೋಗಗಳನ್ನು ದಾಖಲಿಸುತ್ತದೆ. ಈಗಾಗಲೇ ಪರಿಚಿತವಾಗಿರುವ ನಾಡಿನ ಬೇರೆ ಬೇರೆ ಭಾಗಗಳ ಲಾವಣಿಗಳಿಗೆ ವಿಶೇಷವಾದ ವ್ಯತ್ಯಯಗಳನ್ನು ಸೂಚಿಸುತ್ತದೆ. ಒಂದೇ ವ್ಯಕ್ತಿಯಿಂದ ಸಂಗ್ರಹಿಸಿರುವ ಸಾಹಿತ್ಯ ಈ ಪ್ರಮಾಣದಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿರುವುದು ಇದೇ ಮೊದಲನೇ ಸಲವಾಗಿದೆ. ಉತ್ತುರದೇವಿ, ಅಂಬಿಗರ ಶಿವಗಂಗೆ, ಜಂಗಮ ಜೋಗಿ, ಸಾವಿತ್ರಿ ಕಥೆ, ದಂಡಿಗೆ ಹೋದ ರಾಮಸ್ವಾಮಿ ಮುಂತಾದವು ಈ ಸಂಗ್ರಹದ ಪದಗಳು. ಈ ಪದಗಳಲ್ಲಿ ನಾನಾ ಬಗೆಯ ವ್ಯತ್ಯಯಗಳೊಂದಿಗೆ ಹೊಸ ಸಂಪ್ರದಾಯಗಳು ಸೇರಿಕೊಂಡಿವೆ. ಇದುವರೆಗೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಪ್ರಕಟವಾಗದ ಒಂದು ಸಮಾಜ ದರ್ಶನ ಇಲ್ಲಿದೆ. ಸಂಗ್ರಹ ಕಾರ್ಯವಲ್ಲದೆ ಅಧ್ಯಯನ ಮುಖವೂ ಇಲ್ಲಿ ಕಾಣಿಸುತ್ತದೆ. ಕಾರಣಗಳೇನೇ ಇರಲಿ, ಬಹುಬೇಗನೆ ಅದೃಶ್ಯವಾಗುತ್ತಿರುವ ಈ ಸಾಹಿತ್ಯ ಹಾಗೂ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಹೊಣೆಯಾಗಿದೆ. ನಾಡಿನ ಎಲ್ಲ ಭಾಗಗಳ ಈ ಸಾಹಿತ್ಯದ ಎಲ್ಲ ಬಗೆಗಳು ಆದಷ್ಟು ಬೇಗ ಸಂಗ್ರಹವಾಗಬೇಕು.
ಪ್ರಕಟವಾಗಬೇಕು. ಕನ್ನಡ ಜನಪದ ಮಾಲೆಯ ಮೊದಲನೇ ಪ್ರಕಟಣೆಯನ್ನಾಗಿ ತಿಮ್ಮಕ್ಕನ ಪದಗಳ ಹೊರತಂದು ಕನ್ನಡ ಅಧ್ಯಯನ ಸಂಸ್ಥೆ ಜನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಿದೆ. ದೇವರ ದಯೆಯಿಂದ ತಿಮ್ಮಕ್ಕನಂತವರು ಈ ನಾಡಿನಲ್ಲಿ ಇನ್ನೂ ಇದ್ದಾರೆ. ಆದರೆ ಈಗ ಅಗತ್ಯವಿರುವುದು ಡಾಕ್ಟರ್ ಹೆಗ್ಗಡೆಯವರಂತ ಶ್ರದ್ಧಾವಂತ ಕೆಲಸಗಾರರು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಮಸ್ತೆ.